ನಾನು ಯಾರು? ರಾಜಕುಮಾರಿ, ರಾಜಕುಮಾರಿ ಥರ. ನಾನು ನಿಮ್ಮ ಮಗಳ ಥರ ಅಷ್ಟೆ ನೋಡಿ. ಅಕ್ಷರಾಭ್ಯಾಸ ಮಾಡುತ್ತಿರುವ ನನಗೆ ಕೆಲವೊಂದು ಬೇಗನೆ ಅರ್ಥವಾಗುತ್ತದೆ. ಹಾಗಾಗಿ ನಿಮ್ಮ ಮನಸ್ಸು ನನಗೆ ಅರ್ಥವಾಗಿದೆ, ಅದಕ್ಕಾಗಿ ಬಂದೆ. ಏನು, ನನ್ನಿಂದೇನಾದರೂ ಎಡವಟ್ಟಾಯ್ತಾ? ಇಲ್ಲ, ಆಗಬಾರದೆಂದು. ಅಂದರೆ ನಾನು ರಾಜಕುಮಾರಿ ಅನ್ನೋ ಸತ್ಯ ನಿಮಗೆ ಗೊತ್ತಾಗಿದೆ ಎಂದು ನನಗೆ ಗೊತ್ತಾಗಿದೆ. ದಯಮಾಡಿ ವಿಪರೀತ ಉಪಚಾರ ಮಾಡಬೇಡಿ. ಎಲ್ಲ ಮಾಳಿಗೆ ಅನುಮಾನ ಬಂದರೆ ಮುಗೀತು ನನ್ನ ಕತೆ. ನಾನು ರಾಜಕುಮಾರಿ ಎಂದು ಗೊತ್ತಾದರೆ ಎಲ್ಲಮ್ಮ ನನ್ನಿಂದ ದೂರವಾಗುತ್ತಾಳೆ. ಹಾಗಾಗಿ ನನಗೆ ಈ ಬದುಕೇ ಬೇಡ. ನನಗೆ ಎಲ್ಲಮ್ಮ ಆಳಬೇಕು. ಅಯ್ಯಯ್ಯೋ, ನೀವಿನ್ನೂ ಚಿಕ್ಕವರು, ಹಾಗೆಲ್ಲ ಬದುಕು ಬೇಡ ಅಂತೆಲ್ಲ ಮಾತಾಡಬಾರ್ದು. ಸರಿ ಆಯಿತು, ನಾನು ಎಲ್ಲವಂಗೆ ಅನುಮಾನ ಬರೋ ಥರ ನಡ್ಕೊಳ್ಳೋದಿಲ್ಲ. ನೀವೇನು ತಿನ್ನುತ್ತೀರೋ ನನಗೂ ಅದನ್ನೇ ಬಡಿಸಿ, ನೀವೆಲ್ಲಿ ಕೂರುತ್ತೀರೋ ನನ್ನನ್ನು ಅಲ್ಲೇ ಕೂರಿಸಿ. ನನಗೆ ಅರಮನೆ ಎಂದರೆ ಜಿಗುಪ್ಸೆ. ಅದೇ ಕಾಡು, ಪರಿಸರ, ಹಳ್ಳಿ, ಹಳ್ಳಿ ಮನೆ, ಎಲ್ಲಮ್ಮ ಎಂದರೆ ನನಗೆ ಪ್ರಾಣ. ನನ್ನ ಅಪ್ಪ ಅಮ್ಮ ಒಪ್ಪಿದ್ದಿದ್ದರೆ ನಾನು ಹಳ್ಳಿಯಲ್ಲಿ ನಿಮ್ಮೊಟ್ಟಿಗೆ ವಾಸ ಮಾಡಬಹುದಿತ್ತು. ಸಾರ್ಥಕತೆ ವೈಭೋಗದಲ್ಲಿರುವುದಿಲ್ಲ. ಅರಸನಾಗಲಿ ಚಕ್ರವರ್ತಿಯೇ ಆಗಲಿ ಮಣ್ಣಲ್ಲಿ ಬೆಳೆದುದನ್ನೇ ತಿನ್ನಬೇಕು. ನನ್ನನ್ನು ನಿಮ್ಮ ಮಗಳೆಂದೇ ಭಾವಿಸಿ, ಅದಷ್ಟೇ ಸಾಕು ನನಗೆ. ಅಬ್ಬಬ್ಬ, ಇಷ್ಟೊಂದು ಒಳ್ಳೆ ಗುಣ ನಿಮಗೆ, ಇಷ್ಟು ತಿಳುವಳಿಕೆ ಇದೆ ನಿಮಗೆ. ಎಲ್ಲವನ್ನು ಅಕ್ಷರಾಭ್ಯಾಸದ ಗುರುಗಳಿಂದ ತಿಳಿದುಕೊಂಡಿದ್ದೇನೆ. ಎಲ್ಲ ಮಾಳಿಗೂ ಅಕ್ಷರಾಭ್ಯಾಸ ಮಾಡಿಸುವೆನು. ಸರಿ, ನೀವು ರೊಟ್ಟಿ ಮಾಡಿ. ಎಲ್ಲಮ್ಮ, ಯಾವಾಗ ಬಂದೆ? ನಾನು ಆಗ್ಲೇನೆ ಬಂದೆ. ನನಗೆಲ್ಲ ಕೇಳಿಸ್ತು, ನನಗೆಲ್ಲ ಗೊತ್ತಾಯ್ತು. ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತೆಲ್ಲ ಮಾತಾಡ್ತಿದ್ದಲ್ಲ, ಆವಾಗಲೇ ಬಂದೆ. ನನಗೆ ಬೆಳಗ್ಗಿಂದ ಸಂಜೆವರೆಗೂ ಒಂದೇ ಕಡೆ ಕುತ್ಕೊಂಡು ಅಕ್ಷರಾಭ್ಯಾಸ ಮಾಡೋಕ್ಕಾಗಲ್ಲ ರೇಣುಕೆ. ನೀನು ಸುಮ್ಮನೆ ಇರು ಮಾರಾಯ್ತಿ. ಸರಿ, ನೀನು ನನಗೆ ಸಿಗುವೆ ಅಲ್ಲವೇ, ಆಗ ನಿನಗೆ ಎಲ್ಲವನ್ನೂ ಹೇಳಿಕೊಡುತ್ತೇನೆ, ಸರಿಯೇ? ಸರಿ ಸರಿ, ಈಗ ನೀನು ಬಾ. ಮಕ್ಕಳಿಬ್ರು ತುಂಬ ಒಳ್ಳೆಯವರು. ಏನೋ ಅಂದ್ಕೊಂಡಿದ್ದೆ ಎಲ್ಲಮ್ಮನ, ಭಾರಿ ಜಾಣ ಇದ್ದಾಳೆ ನನ್ನ ಎಲ್ಲಮ್ಮ. ಜೀವನಕ್ಕೆ ಏನು ಬೇಕೋ ಅದರ ಸಹವಾಸನೆ ಮಾಡಿದ್ದಾಳೆ. ಜೀವನಕ್ಕೆ ಒಂದು ಒಳ್ಳೆ ಸ್ನೇಹ ಬೇಕು, ಸಂಸ್ಕಾರ ಬೇಕು, ಅಷ್ಟೇ. ದಾರಿ ಬಿಡು ಮಂಗಳಾದೇವಿ, ಅಡ್ಡ ಬರಬೇಡ. ತಾಳ್ಮೆ ಹೋಗಿದೆ. ನಾನೇನು ಮಾಡುತ್ತೀನೋ ನನಗೆ ಗೊತ್ತಿಲ್ಲ. ತಾಳ್ಮೆ ಇರಲಿ ಸ್ವಾಮಿ. ನೀವು ಈ ಅರಮನೆ ಅಡಿಪಾಯವೇ ಅಲ್ಲಾಡಿದರೆ ಹೇಗೆ ಹೇಳಿ? ಯಾಕಾಗಿ ತಾಳ್ಮೆ, ಯಾರಿಗಾಗಿ ತಾಳ್ಮೆ ವಹಿಸಬೇಕು ನಾನು? ಪ್ರಾಣವೇ ಆದ ರೇಣುಕೆಯನ್ನು ನೋಡನೇ ಇಲ್ಲ. ದಾರಿ ಬಿಡು. ಅಂದು ಜ್ಯೋತಿಷಿಗಳು ಈ ಅರಮನೆ ಬಲಿ ಕೇಳುತ್ತಿದೆ ಎಂದಿದ್ದರು. ಅದು ನನ್ನ ಕೈಯಾರೆ ನಿಜವಾಗೋದು ಬೇಡ. ಅಂದರೆ ನನ್ನ ಬಲಿ ಕೊಡುತ್ತೀರಾ? ಹೌದು ಹೌದು, ನಾನು ಈ ಕ್ಷಣದಲ್ಲಿ ರೇಣುಕಿಗಾಗಿ ಹೊರಟಿದ್ದೇನೆ. ಯಾರಾದರೂ ನನ್ನನ್ನು ತಡೆದರೆ ಅವರ ತಲೆಯನ್ನು ಕಡಿದು ಬಿಡುತ್ತೇನೆ. ಏನಾದರೂ ಆಗಲಿ ಸ್ವಾಮಿ, ನಾನು ನಿಮ್ಮನ್ನು ಬಿಡುವುದಿಲ್ಲ. ನಿಮಗೆ ಅಪಾಯವಿದೆ. ಮಂಗಳಾದೇವಿ, ರಾಜಕುಮಾರಿ, ರಾಜಕುಮಾರಿ, ಈ ಮನೆಯಲ್ಲಿ ನಿಂದೆ, ಎಲ್ಲರ ಮನಸ್ಸನ್ನು ಗೆದ್ದೆ. ನೀನು ಅರಸರಂತೆ ಸಾಹಸಿ ರಾಜಕುಮಾರಿ, ನೀನು ಅರಮನೆ ರಾಜಕುಮಾರಿ, ನೀನು ಅರಮನೆ, ನೀನು ರಾಜಕುಮಾರಿ, ನೀನು. ನಿಮಗಿದು ಹೃದಯಾಳದಿಂದ ಪ್ರಣಾಮಗಳು ರಾಜಕುಮಾರಿ. ಪ್ರಣಾಮಗಳು ರಾಜಕುಮಾರಿ. ಪ್ರಣಾಮಗಳು. ಸ್ವಾಮಿ, ನೀಲಕಂಠ ಇನ್ನೂ ಬಂದೇ ಇಲ್ಲ. ರೇಣುಕೆ ಬದುಕಿದ್ದಾಳೆ, ಅವಳು ಸುರಕ್ಷಿತವಾಗಿ ಬರುತ್ತಾಳೆ ಎನ್ನುವುದಕ್ಕೆ ಸಾಕ್ಷಿ ಇದು ಸಾಕಲ್ಲವೇ? ದೇವ, ಏನನ್ನು ಚಿಂತಿಸುತ್ತಿದ್ದೀರಿ? ನಿಮಗೆ ಚಿಂತೆ ಶುರುವಾದರೆ ನನಗೆ ಈ ಕೈಲಾಸವೇ ಅಸಹನೀಯ ಎನಿಸುತ್ತದೆ. ಚಿಂತೆಯು ಕೋಪದ ರೂಪ ತಾಳುವುದಕ್ಕೆ ಒಂದು ಕ್ಷಣ ಸಾಕು. ನಾನಂತೂ ನಿಮ್ಮ ಕೋಪವನ್ನು ಎದುರಿಸಲಾರೆ ಶಿವ. ಅದೃಶ್ಯಾಸನನು ಕಾರ್ತವೀರ್ಯನಿಗೆ ಹೇಳಿದರ ಬಗ್ಗೆ ಚಿಂತಿಸುತ್ತಿದ್ದೀರಿ ಅಲ್ಲವೇ ಶಿವ? ನನ್ನ ಚಿಂತೆ ಅದಲ್ಲ ದೇವಿ. ಇತ್ತೀಚೆಗೆ ಮಕ್ಕಳಲ್ಲಿ ಕೊರತೆ ಇದ್ದು ಕಾಣುತ್ತಿದೆ. ಇದೇನೂ ದೊಡ್ಡ ಸಮಸ್ಯೆಯಲ್ಲ, ಆದರೂ ಮಕ್ಕಳಲ್ಲಿ ಕೊರತೆ ಕಾಣಿಸಬಾರದು ಅಲ್ಲವೇ? ಕೊರತೆಯೇ ಏನದು ಸ್ವಾಮಿ? ದೇವಿ, ಕಾರ್ತವೀರ್ಯನ ಕಣ್ಣ ಮುಂದೆಯೇ ಅದೃಶ್ಯಾಸುರ ಸತ್ತ. ಹಿಂದೆಂದೂ ಹೀಗೆ ಆಗುತ್ತಿರಲಿಲ್ಲ ಅಲ್ಲವೇ? ಏಕೆಂದರೆ ಹಿಂದೆ ಕಾರ್ತವೀರ್ಯನ ಕಡೆಯ ರಕ್ಕಸರು ಸತ್ತ ಸುದ್ದಿಯಷ್ಟೇ ಅವನ ಕಿವಿಗೆ ಮಾತ್ರ ಬೀಳುತ್ತಿತ್ತು. ಆದರೆ ಇಂದು ಕಾರ್ತವೀರ್ಯನಿಗೆ ಮುಖ್ಯವಾದ ಸುದ್ದಿಯೊಂದನ್ನು ತಲುಪಿಸಿ ಅದೃಶ್ಯಾಸುರ ಸತ್ತ. ನಾರಾಯಣ ನಾರಾಯಣ. ಬನ್ನಿ ನಾರದರೆ, ನೀವು ಕಾರ್ತವೀರ್ಯನಿಗೆ ತಲುಪಿಸಬೇಕೆಂದಿದ್ದ ಸುದ್ದಿಯನ್ನು ಅದೃಶ್ಯಾಸುರನೇ ತಲುಪಿಸಿ ನಿಮ್ಮ ಕೆಲಸವನ್ನು ಹಗುರಗೊಳಿಸಿದ್ದಾನೆ. ನಾರಾಯಣ ನಾರಾಯಣ. ಅಲ್ಲಿಗೆ ರಾಕ್ಷಸರು ಮಾಡಬಹುದಾದ ಕೆಲಸವನ್ನು ನಾರದರೂ ಮಾಡಬಹುದು, ನಾರದರು ಮಾಡಬಹುದಾದ ಕೆಲಸವನ್ನು ರಾಕ್ಷಸರೂ ಮಾಡಬಹುದು ಎಂಬಂತಿದೆ ನಿಮ್ಮ ಮಾತು. ಬಾಯಾರಿ ಬಂದವನನ್ನು ಬಡಿದು ಬಾಯಿಗೆ ಹಾಕಿಕೊಂಡರು ಎಂಬಂತಿದೆ ನನ್ನ ಸ್ಥಿತಿ. ನಾನಿಲ್ಲಿಗೆ ಬರಲೇಬಾರದಿತ್ತು. ನಾರದರೆ, ಅದೃಶ್ಯಾಸುರ ಕಾರ್ತವೀರ್ಯನಿಗೆ ಎಲ್ಲವನ್ನೂ ಹೇಳಿಬಿಟ್ಟ. ಇಲ್ಲಿಯವರೆಗೂ ತನ್ನನ್ನು ಕೊಲ್ಲುವ ಶಕ್ತಿ ಒಂದೇ ಇದೆ ಎಂದು ಕಾರ್ತವೀರ್ಯ ನಂಬಿದ್ದ. ಆದರೆ ಇಂದು ಆ ಶಕ್ತಿ ಒಂದಲ್ಲ, ಎರಡು ಎಂಬುದು ಆತನಿಗೆ ತಿಳಿದು ಹೋಯಿತು. ಇದೇ ನನಗೆ ಆಶ್ಚರ್ಯವಾಗುತ್ತಿರುವುದು. ಅರ್ಥವಾಯಿತು ಮಹಾದೇವ, ನಿಮ್ಮಲ್ಲೀಗ ಗೊಂದಲವೆದ್ದಿದೆ. ಚಿಂತೆ ಬೇಡ. ಕಾರ್ತವೀರ್ಯ ವರ ಪಡೆದಿದ್ದರಿಂದ ಅವನ ಜೀವನದಲ್ಲಿ ಈಗ ಮುಂದೆ ಬರುತ್ತಿದ್ದಾನೆ. ಅವನನ್ನು ನಿಗ್ರಹಿಸಬೇಕಾದ ರೇಣುಕೆ, ಎಲ್ಲಮ್ಮ ಹಿಂದೆ ಉಳಿದಿದ್ದಾರೆ. ಮಕ್ಕಳಿಬ್ಬರು ಈಗ ಮುಂದೆ ಬರುತ್ತಿದ್ದಾರೆ. ಆದದ್ದೆಲ್ಲ ಒಳ್ಳೆಯದೇ ಎಂಬಂತಿದೆ ನನ್ನ ಭಾವನೆ. ಸಾಮಾನ್ಯರಲ್ಲ ಈ ಮಕ್ಕಳಿಬ್ಬರು, ಜಗನ್ಮಾತೆಯ ಅಂಶ ಹೊಳೆಯಲೇಬೇಕು, ಲೋಕ ಗುರುತಿಸಲೇಬೇಕು ಅಲ್ಲವೇ? ನನಗೀಗ ಕುತೂಹಲ, ಮಕ್ಕಳ ಮುಂದಿನ ಹೆಜ್ಜೆ ಏನೆಂದು. ಮಕ್ಕಳ ಬದುಕಿನಲ್ಲಿ ಇದೊಂದು ರೋಚಕ ಘಟ್ಟ. ತಾಯಿ ಮಕ್ಕಳನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ. ತಾಯಿಗೆ ಎಲ್ಲದರ ಅರಿವಿದೆ. ಗಂಧ ತೀಡಿದ್ದಷ್ಟೇ ಸುಗಂಧವಿದೆ, ಎಣ್ಣೆ ಸುಟ್ಟಷ್ಟು ಬೆಳಕಿದೆ, ಶ್ರಮ ಪಟ್ಟಷ್ಟು ಅನ್ನ, ಬೆವರಿಳಿಸಿದಷ್ಟು ಆರೋಗ್ಯ. ತನಗೆ 1000 ಬಾಹುಗಳಿವೆ ಎಂಬ ಅಹಂ ಅವನಿಗೆ. ಆ ಅಹಂ ಮುರಿಯಬೇಕು. ತಾಯಿಯ ಅಂಶ ಒಂದಲ್ಲ, ಎರಡಲ್ಲ, ಲಕ್ಷವಲ್ಲ, ಕೋಟಿಗಳಲ್ಲಿದೆ, ವಿರಾಟ ರೂಪದಲ್ಲಿದೆ ಎಂದು ಅವನಿಗೆ ತಿಳಿಯಲು ಬಿಡಿ. ಅರೆ ಹುಚ್ಚನಾಗಲಿ. ಹಾ, ಸದ್ಯಕ್ಕಂತೂ ಕಾರ್ತವೀರ್ಯ ರೇಣುಕೆ ಎಲ್ಲಮ್ಮಳನ್ನು ಮುಖಾಮುಖಿ ಆಗುವುದಿಲ್ಲವಲ್ಲ. ಹಾ, ಬಿಟ್ಟು ಬಿಡಿ. ನಿಜ, ಹಾವು ತನ್ನೊಳಗಿನ ವಿಷದಿಂದ ವೈರಿಗಳನ್ನು ಸಾಯಿಸಿದ್ದಕ್ಕಿಂತ ಹಾವಿನ ಒಳಗೆ ವಿಷವಿದೆ, ಅದು ಕಚ್ಚಿದರೆ ನಾವು ಸಾಯುತ್ತೇವೆ ಎಂಬ ಭಯದಿಂದ ಹಾವನ್ನು ಕೊಂದವರೇ ಜಾಸ್ತಿ. ಒಡಲಿನಲ್ಲಿರುವ ವಿಷವೇ ಹಾವಿನ ಪರಮವೈರಿ. ಕಾರ್ತವೀರ್ಯನಲ್ಲಿರುವ ಅಹಂಕಾರವು ವಿಷಕ್ಕೆ ಸಮ. ಏನಾಗಬೇಕೋ ಅದೇ ಆಗಲಿ ಬಿಡಿ ನಾರದರೆ. ಶ್ರೀ ರೇಣುಕಾ ಎಲ್ಲಮ್ಮ